ಭಾರಿ ಮಳೆಗೆ ಹಳ್ಳದಲ್ಲಿ ಕೊಚ್ಚಿ ಹೋಗಿದೆ ಬೈಕ್ ಮತ್ತು ಆ ಯುವಕ. ನೋಡಿ, ಕೊಚ್ಚಿ ಹೋಗಿದ್ದಾನೆ ಯುವಕನೊಬ್ಬ. ಬೈಕ್ ಸಮೇತವಾಗಿ ಸ್ಥಳೀಯರ ಸಹಾಯದಿಂದ ಯುವಕನನ್ನು ರಕ್ಷಣೆ ಮಾಡಲಾಗಿದೆ. ಭಾರಿ ಮಳೆ ಆಗ್ತಾ ಇದೆ, ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ಕೆಲವೊಂದಿಷ್ಟು ಜನರು ಏನು ಮಾಡ್ತಾ ಇದ್ದಾರೆ, ಹುಚ್ಚುತನ ಅಂತಾರಲ್ಲ ಅದು, ಇದು ಹುಚ್ಚಾಟ ಅಂತಾರಲ್ಲ ಹಾಗೆ. ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಚಿಕ್ಕೊಪ್ಪ ಬಳಿ ನಡೆದಿರುವಂತಹ ಘಟನೆ ಇದು. ಯಲಬುರ್ಗಾದಿಂದ ಗಜೇಂದ್ರಗಡಕ್ಕೆ ಯುವಕ ಹೊರಟಿದ್ದ. ಸ್ವಲ್ಪ ವೇಟ್ ಮಾಡಿ ಹೋಗ್ಬೋದಾಗಿತ್ತು, ಅದು ವಾಪಸ್ ನಿಮ್ಮ ಮನೆಗೆ ಬರ್ಬೋದಾಗಿತ್ತು, ಅದು ವಾಪಸ್ ಹೋಗ್ಬೋದಾಗಿತ್ತು. ಎಲ್ಲಿಂದ ಬಂದಿದ್ದು ಅಲ್ಲಿದ್ದು. ಹೆದ್ದಾರಿಯಲ್ಲಿ ಇನ್ನೂ ಕೂಡ ಸೇತುವೆ ಆಗಿಲ್ಲ, ಅಲ್ಲಿ ಹಳ್ಳ ತುಂಬಿ ಹರಿತಾ ಇದೆ, ನೀರು ಭಾರಿ ಪ್ರಮಾಣದಲ್ಲಿ ರಭಸವಾಗಿ ಹರಿತಾ ಇತ್ತು. ಅದೇ ಇದರಲ್ಲಿ ಹೋಗ್ತಾ ಇದ್ದ ಇವನು. ನೋಡಿ, ಇಲ್ಲಿ ಬೈಕ್ ಸಮೇತವಾಗಿ ಯುವಕ ಕೊಚ್ಚಿಕೊಂಡು ಹೋಗಿದ್ದಾನೆ. ಆಮೇಲೆ ಅಲ್ಲಿ ಸ್ಥಳೀಯರು ಕೂಡ ನೋಡಿದ್ದಾರೆ, ಆತನ ರಕ್ಷಣೆ ಮಾಡಿದ್ದಾರೆ. ನೋಡಿ, ಬೈಕ್ ಕಾಣ್ತಾನೆ ಇಲ್ಲ ನಮ್ಗದು, ಮೇಲಷ್ಟೇ ಹ್ಯಾಂಡಲ್ ಕಾಣಿಸ್ತಾ ಇದೆ. ನೋಡಿ, ಹಿಂಗೆ ಸ್ವಲ್ಪ ಗೊತ್ತಾಗ್ತಾ ಇದೆ ಅಷ್ಟೇ. ಆ ಬೈಕ್ ಎಲ್ಲಿದೆಯೋ ಆ ಯುವಕನೇನೋ ಅಲ್ಲಿ ಸೇಫ್ ಮಾಡಿದ್ರೆ ಅವನು ಕೂಡ ಕೊಚ್ಕೊಂಡು ಅಲ್ಲೇ ಬೀಳ್ತಾ ಇದ್ದ. ಆ ಬೈಕ್ ಸಮೇತವಾಗಿ ಹುದು ಹೋಗ್ತಾ ಇದೆ ಮಣ್ಣಲ್ಲಿ. ನೋಡಿ, ಆ ಕಡೆ ನೋಡಿ, ಅದು ನೀರು ಹರಿತಾ ಇದೆ. ಇನ್ನೂ ಕಂಪ್ಲೀಟಾಗಿ ಆಗಿಲ್ಲ ಅದು, ಈ ನೀರು ಕಡಿಮೆ ಆಗಿದೆ. ಅದು ಸಿಕ್ಕಾಪಟ್ಟೆ ನೀರು ಹರಿತಾ ಇತ್ತು ಅದ್ರ ಮೇಲೆ. ಈಗ ಆ ಯುವಕನನ್ನು ರಕ್ಷಣೆ ಮಾಡಿದ್ದಾರೆ. ಬೈಕ್ ಹೋದರೆ ಹೋಗಲಿ ಅಂತ ಹೇಳಿ ಪ್ರಾಣ ಉಳಿಸ್ಕೊಂಡಿದ್ದಾನೆ. ಬಟ್ ಅಲ್ಲಿ ಸ್ಥಳೀಯರು ಕೂಡ ಆತನಿಗೆ ಸಹಾಯ ಮಾಡಿದ್ದಾರೆ. ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಚಿಕ್ಕೊಪ್ಪ ಬಳಿ ನಡೆದಿರುವಂಥ ಘಟನೆ ಇದು.